ಮೊದಲ ಆವೃತ್ತಿಯ ಅದ್ಭುತ ಯಶಸ್ಸಿನ ಬಳಿಕ ಬಿಸಿಸಿಐ ಮಹಿಳಾ ಪ್ರೀಮಿಯರ್ ಲೀಗ್ನ ಎರಡನೇ ಸೀಸನ್ ಅಂದರೆ WPL ಹರಾಜಿಗೆ ದಿನಾಂಕವನ್ನು ನಿಗದಿಪಡಿಸಿದೆ. December 9 ಮುಂಬೈನಲ್ಲಿ ಹರಾಜು ನಡೆಸಲು ತೀರ್ಮಾನಿಸಲಾಗಿದೆ. ಮೊದಲ ಆವೃತ್ತಿಯ ಅದ್ಭುತ ಪ್ರದರ್ಶನದ ಬಳಿಕ ಬಿಸಿಸಿಐ ಮಹಿಳಾ ಪ್ರೀಮಿಯರ್ ಲೀಗ್ನ ಎರಡನೇ ಸೀಸನ್ ಅಂದರೆ WPL ಹರಾಜಿಗೆ ದಿನಾಂಕವನ್ನು ನಿಗದಿಪಡಿಸಿದ್ದು December 9 ಮುಂಬೈನಲ್ಲಿ ಹರಾಜು ನಡೆಸಲು ತೀರ್ಮಾನಿಸಲಾಗಿದೆ. ಇದರೊಂದಿಗೆ ಪ್ರತಿಯೊಂದು ಫ್ರಾಂಚೈಸಿಯು ಪರ್ಸ್ ಗಾತ್ರವನ್ನು ಹೆಚ್ಚಿಸಲು ತೀರ್ಮಾನಿಸಿದೆ. ಅದರಂತೆ ಪ್ರತಿಯೊಂದು ಫ್ರಾಂಚೈಸಿಯ ಸಂಬಳದ ಗಾತ್ರವನ್ನು 13.5 ಕೋಟಿ ರು ನಿಗದಿಪಡಿಸಲಾಗಿದೆ. ಎರಡನೇ ಆವೃತ್ತಿಯ ಮಹಿಳಾ ಪ್ರೀಮಿಯರ್ ಲೀಗ್ ಫೆಬ್ರವರಿ ತಿಂಗಳಲ್ಲಿ ನಡೆಯುವ ಸಾಧ್ಯತೆ ಇದ್ದು ಅದರ ಬಗ್ಗೆ ಅಧಿಕೃತ ಮಾಹಿತಿ ಇನ್ನೂ ಹೊರಬಿದ್ದಿಲ್ಲ. ಈ ವರ್ಷ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ 5 ತಂಡಗಳೊಂದಿಗೆ ಮುಂಬೈ ಅಥವಾ ಬೆಂಗಳೂರಿನಲ್ಲಿ ನಡೆಯಲಿವೆ. ಇನ್ನು ಹರಾಜಿಗೂ ಮುನ್ನ ಯಾವ ತಂಡದ ಬಳಿ ಅಧಿಕ ಹಣ ಇದೆ ಎಂಬುದನ್ನು ನೋಡುವುದಾದರೆ ಗುಜರಾತ್ ಜೈಂಟ್ಸ್ ತಂಡ ಹೆಚ್ಚು ಹಣ ಉಳಿಸಿಕೊಂಡಿದೆ. ಸದ್ಯ ತಂಡದ ಬಳಿ 5.95 ಕೋಟಿ ರು ಹಣವಿದ್ದು ಹರಾಜಿಗೂ ಮುನ್ನ ಈ ತಂಡ ಹಲವು ಆಟಗಾರ್ತಿಯರನ್ನ ತಂಡದಿಂದ ಕೈಬಿಟ್ಟಿರುವುದರಿಂದ ತಂಡಕ್ಕೆ ಇನ್ನು 10 ಆಟಗಾರ್ತಿಯರು ಬೇಕಾಗಿದ್ದಾರೆ. ಈ ತಂಡದ ನಂತರ ಕಳೆದ ಆವೃತ್ತಿಯ ರನ್ನರ್ ಅಪ್ ಯುಪಿ ವಾರಿಯರ್ ಬಳಿ 4 ಕೋಟಿ ರು ಹಣ ಬಾಕಿ ಇದ್ದು ಸ್ಮೃತಿ ಮಂದಾನ ನಾಯಕತ್ವದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬಳಿ 3.35 ಕೋಟಿ ರು ಹಣವಿದೆ. ತಂಡದಲ್ಲಿ 7 ಜಾಗಗಳು ಖಾಲಿ ಉಳಿದಿವೆ. ಹಾಗೆಯೇ ಹಾಲಿ ಚಾಂಪಿಯನ್ ಮುಂಬೈ ಬಳಿ 2.1 ಕೋಟಿ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಬಳಿ 2.25 ಕೋಟಿ ರು ಹಣವಿದೆ. ಮುಂಬೈ ತಂಡದಲ್ಲಿ 5 ಸ್ಥಾನಗಳು ಖಾಲಿ ಇದ್ದರೆ ದೆಹಲಿ ತಂಡದಲ್ಲಿ 3 ಸ್ಥಾನಗಳು ಭರ್ತಿ ಮಾಡಬೇಕಿದೆ. 5 ಫ್ರಾಂಚೈಸಿಗಳಾದ ಮುಂಬೈ ಇಂಡಿಯನ್ಸ್, ಡೆಲ್ಲಿ ಕ್ಯಾಪಿಟಲ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಗುಜರಾತ್ ಜೈಂಟ್ಸ್ ಮತ್ತು ಯುಪಿ ವಾರಿಯರ್ಸ್, 21 ವಿದೇಶಿ ಆಟಗಾರ್ತಿಯರು ಸೇರಿದಂತೆ 60 ಕ್ರಿಕೆಟಿಗರನ್ನು ಹರಾಜಿಗೆ ಮುಂಚಿತವಾಗಿ ಉಳಿಸಿಕೊಂಡಿವೆ. ಉಳಿದಂತೆ ಎಲ್ಲಾ ತಂಡಗಳು ಒಟ್ಟು 29 ಆಟಗಾರ್ತಿಯರನ್ನು ಒಪ್ಪಂದದಿಂದ ಬಿಡುಗಡೆ ಮಾಡಲಾಗಿದೆ.